ನಮ್ಮ ಶಾಸಕರು ಯಾರು ಬಿಜೆಪಿಗೆ ಹೋಗುವುದಿಲ್ಲ ಸರ್ಕಾರ ದೃಢವಾಗಿದೆ ಆಮಿಷಕ್ಕೆ ಬಲಿ ಹಾಕುವುದಿಲ್ಲ ಎಂದು ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ಹೇಳಿದರು ಅವರು ಮಂಗಳೂರಿನಲ್ಲಿ ಮಾಧ್ಯಮ ಗೋಷ್ಠಿ ನಡೆಸಿ ಮಾತನಾಡಿದರು ಒಂದಿಬ್ಬರಿಗೆ ಅಸಮಾಧಾನ ಇರಬಹುದು ಅದನ್ನ ನಾಯಕರಾದ ಸಿದ್ದರಾಮಯ್ಯ ಮತ್ತು ಪರಮೇಶ್ವರ್ ದಿನೇಶ್ ಕುಂಡೂರಾವ್ ಹಾಗೂ ಸಿಎಂ ಕುಮಾರಸ್ವಾಮಿ ಅವರು ನಿಭಾಯಿಸುವ ಶಕ್ತಿಯನ್ನ ಹೊಂದಿದ್ದಾರೆ ಜನರ ಜೊತೆಯಲ್ಲಿ ಇರಬೇಕಾಗಿದ್ದ ಬಿಜೆಪಿಯ ಶಾಸಕರು ಹರಿಯಾಣದಲ್ಲಿ ದಿನ ಒಂದಕ್ಕೆ 50 ಲಕ್ಷ ಬಾಡಿಗೆಯ 5 ಸ್ಟಾರ್ ಹೋಟೆಲ್ನಲ್ಲಿ ಮಜಾದಲ್ಲಿದ್ದಾರೆ ಕಾನೂನುಬದ್ಧವಾಗಿ ಅಧಿಕಾರ ವಹಿಸಿಕೊಂಡಿರುವ ರಾಜ್ಯ ಸರ್ಕಾರವನ್ನ ಅಸ್ಥಿರಗೊಳಿಸುವ ಬಿಜೆಪಿಯ ಪ್ರಯತ್ನ ಸಂವಿಧಾನ ವಿರೋಧಿಯಾಗಿದೆ ಎಂದರು ಮಂಗನ ಕಾಯಿಲೆ ಸಮಸ್ಯೆಗೆ ಒಳಗಾಗಿರುವ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ರಾಜ್ಯ ಸರ್ಕಾರಕ್ಕೆ ಸಲಹೆ ಸೂಚನೆ ನೀಡಬೇಕಾದ ಪಕ್ಷದ ಶಾಸಕರನ್ನ ಹುಡುಕಿಕೊಡಿ ಎಂಬ ಆಂದೋಲನ ನಡೆಸುವ ಪರಿಸ್ಥಿತಿ ಎದುರಾಗಿದೆ ಎಂದರು ಈ ರಾಜ್ಯದ ಜನತೆ ನಮ್ಮ ಶಾಸಕರು ಯಾರು ಬಿಜೆಪಿಗೆ ಹೋಗಲಿ ದೇ ಆರ್ ನಾಟ್ ಫಾರ್ ಫಾರ್ ಇಟ್ ಬಿಜೆಪಿಗೆ ಹೋಗುವಂಥ ಶಾಸಕರುಗಳು ನಮ್ಮಲ್ಲಿ ಇಲ್ಲವೇ ಇಲ್ಲ ಅಸಮಾಧಾನ ಇರಬಹುದು ಒಂದಿಬ್ಬರು ಜನರಿಗೆ ಅಲ್ಲಿ ಇಲ್ಲಿ ಅಸಮಾಧಾನ ದೊಡ್ಡ ಪಕ್ಷದಲ್ಲಿ ಸಮ್ಮಿಶ್ರ ಸರ್ಕಾರ ಮಂತ್ರಿಗಳಾಗಲಿಲ್ಲ ಇದಾಗಲಿಲ್ಲ ಸ್ವಲ್ಪ ಆದರೆ ಅದನ್ನೆಲ್ಲ ನಿಭಾಯಿಸುವಂಥ ಶಕ್ತಿ ನಮ್ಮ ಪಕ್ಷದ ರಾಜ್ಯದ ಸಿ ಎಲ್ ಪಿ ಲೀಡರ್ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ದಿನೇಶ್ ಗುಂಡೂರಾವ್ ಅವರಿಗೆ ಮತ್ತು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಇದೆ ಹಾಗಾಗಿ ನೀವು ಖಂಡಿತವಾಗಿ ನಿಮ್ಮ ಅಧಿಕಾರದ ದಾಹ ಏನಿದೆ ಅಧಿಕಾರ ಹಿಡಿಯಬೇಕು ಅಂತ ಶತ ಪ್ರಯತ್ನ ಏನಿದೆ ಅದು ಹಿಂಬಾಗಿಲಿನಲ್ಲಿ ಹಿಡಿಯಬೇಕು ಅಂತ ಏನು ಪ್ರಯತ್ನ ಇದೆ ಇದಕ್ಕೆ ರಾಜ್ಯದ ಜನತೆ ಮತ್ತು ನಮ್ಮ ಶಾಸಕರು ಸೊಪ್ಪು ಹಾಕೋದಿಲ್ಲ ಹಾಗಾಗಿ ನಿಮ್ಮ ಧೋರಣೆಯನ್ನು ನಾವು ಖಂಡನೆ ಮಾಡ್ತಾ ಇದೆ ಖಂಡನೆ ಮಾಡ್ತಾ ಇದ್ದೇವೆ ಮತ್ತು ಈ ಒಂದು ನೀತಿಯನ್ನು ನಾವು ವಿರೋಧವನ್ನು ಮಾಡ್ತಾ ಇದ್ದೇವೆ ಕೈಬಿಡಬೇಕು ಕೂಡಲೇ ಇಂಥ ಪ್ರಯತ್ನಗಳು ಮಾಡೋದನ್ನು